ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎಸ್ ಟಿ ಡಿ ಸರ್ಕಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ರಾಜೇಶ್ ಗಡ್ಡೆ ಅಂತೇಳಿ. ಸತತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸತತವಾಗಿ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ ಸಂಬಂಧಪಟ್ಟಂಥ ವಿಷಯಗಳನ್ನು ತೆಗೆದುಕೊಳ್ತಾ ಬರ್ತಾ ಇದ್ದೇನೆ. ಹಾಗಾದರೆ ಇವತ್ತಿನ ಕ್ಲಾಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದಾಗ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಶಬ್ದದ ಚಾಪ್ಟರ್ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಾದರೆ ಯಾವುದಕ್ಕೆ ನಾವು ಶಬ್ದ ಅನ್ನಬೇಕು? ವಾಟ್ ಈಸ್ ಮೀನ್ ಬೈ ಸೌಂಡ್? ಸೊ ಸೌಂಡ್ ಅಂದರೆ ಏನಪ್ಪ ಅಂತಂದರೆ ಕಿವಿಯ ಮೂಲಕ ಗ್ರಹಿಸಲ್ಪಡುವ ತರಾಂಗಾಂತರ ಕಂಪನವನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಶಬ್ದ ಅಂತ ಕರಿತೀವಿ. ಇಲ್ಲಿ ತರಾಂಗಾಂತರ ಕಂಪನ ಅಂದರೇನು? ಫಾರ್ ಎಕ್ಸಾಂಪಲ್, ನಾವು ಮಾತಾಡೋದು ನಿಮಗೆ ಕೇಳಾಕತ್ತದಪ್ಪ ಅಂತಂದರೆ ಬಿಕಾಸ್ ಆಫ್ ದ ರೀಸನ್ ಅಲ್ಲಿ ಕಣಗಳು ಏನಾಗತ್ತವ್ರಿ? ಕಂಪನ ಆಗತ್ತವ. ಎಲ್ಲಿ ಕಂಪನ ಆಗ್ತದೆ ಅಲ್ಲಿ ಏನು ಬಿಡುಗಡೆ ಆಗ್ತದೆ? ಶಬ್ದ ಬಿಡುಗಡೆ ಆಗ್ತದೆ. ಸೊ ಹಾಗಾದರೆ ನಾವು ಮಾತಾಡೋದು ನಿಮ್ಗೆ ಕೇಳತ್ತದಪ್ಪ ಅಂತಂದ್ರೆ ಬಿಕಾಸ್ ಆಫ್ ದ ರೀಸನ್. ಈಗ ನಮ್ಮ ನಿಮ್ಮ ನಡವರಿಕೆ ಯಾವ ಮಾಧ್ಯಮ ಇದೆ? ಗಾಳಿ ಮಾಧ್ಯಮ ಇದೆ. ಆದರೆ ಗಾಳಿ ಯಾವುದರಿಂದ ಮಾಡಲ್ಪಟ್ಟಿರ್ತದಪ್ಪ ಅಂತಂದಾಗ ಕಣಗಳಿಂದ ಮಾಡಲ್ಪಟ್ಟಿರ್ತದೆ. ಯಾವಾಗ ನಾನು ಮಾತಾಡುತ್ತೇನೆ ಇಟ್ ಮೀನ್ಸ್ ನಾ ಏನು ಬಿಡುಗಡೆ ಮಾಡತ್ತಂದಪ್ಪ ಅಂತಂದಾಗ ಎನರ್ಜಿಯನ್ನು ಬಿಡುಗಡೆ ಮಾಡಕತ್ತೀನಿ. ನಾ ಯಾವಾಗ ಎನರ್ಜಿ ಬಿಡುಗಡೆ ಮಾಡುತ್ತೀವಿ, ಗಾಳಿಯಲ್ಲಿರುವ ಕಣಗಳಿಗೆ ಏನು ಬರ್ತದ್ರಿ? ಎನರ್ಜಿ ಬರ್ತದೆ. ಯಾವಾಗ ಕಣಗಳು ಫಾರ್ ಎಕ್ಸಾಂಪಲ್ ನಾನು ಎನರ್ಜಿಯನ್ನು ತೊಗೊಂಡ ಮೇಲೆ ಅಲ್ಲಿರುವ ಕಣಗಳು ಏನಾಗ್ತಾವಪ್ಪ ಅಂತಂದಾಗ ಕಂಪನ ಆಗ್ತಾವೆ. ಈ ಕಂಪನ ಆಗ್ತಾ ಕಿವಿಯ ತಮಟೆ ಮೇಲೆ ಬೀಳುತ್ತದೆ. ಯಾವಾಗ ಕಿವಿಯ ತಮಟೆಯ ಮೇಲೆ ಕಂಪನಗಳು ಬೀಳುತ್ತದೆ, ತಮಟೆಯು ಕೂಡ ಏನು ಮಾಡುತ್ತದೆ? ಕಂಪನ ಮಾಡುತ್ತದೆ. ಇದರಿಂದ ನಮ್ಗೆ ಏನು ಅರ್ಥ ಆಗ್ತದಪ್ಪ ಅಂತಂದಾಗ ಶಬ್ದ ಅರ್ಥ ಆಗ್ತದೆ. ಹಾಗಾದರೆ ವೆರಿ ವೆರಿ ಇಂಪಾರ್ಟೆಂಟ್, ಶಬ್ದ ಉಂಟಾಗಬೇಕಾದರೆ ವಸ್ತುಗಳು ಕಂಪನ ಸ್ಥಿತಿಯಲ್ಲಿರಬೇಕು. ದೇ ಆರ್ ಮೆನಿ ಮೋರ್ ಟೈಮ್ಸ್ ಇನ್ ಅಸ್ಕಿನ್ ಪಿ ಸಿ ಪಿ ಎಸ್ ಐ ಕ್ವಶನ್. ಏನು ಕೇಳಿರ್ತಾರಪ್ಪ ಅಂದರೆ ಶಬ್ದ ಉಂಟಾಗಬೇಕಾದರೆ ಆಪ್ಷನ್ ಎ ವಸ್ತುಗಳು ಕಂಪನ ಸ್ಥಿತಿಯಲ್ಲಿರಬೇಕು, ಆಪ್ಷನ್ ಬಿ ವಸ್ತುಗಳು ಸಿಕ್ಕ ಫಾರ್ ಎಕ್ಸಾಂಪಲ್ ನಿಚ್ಚಲ ಸ್ಥಿತಿಯಲ್ಲಿರಬೇಕು, ಆಪ್ಷನ್ ಸಿ ಏನಾಗಿರಬೇಕಪ್ಪ ಅಂತಂದಾಗ ವಸ್ತುಗಳು ಚಲನೆಯಲ್ಲಿರಬೇಕು. ಹಾಗಾದರೆ ಎಕ್ಸಾಕ್ಟ್ ಆನ್ಸರ್ ಯಾವುದಾಗ್ತದಪ್ಪ ಅಂತಂದಾಗ ವಸ್ತುಗಳು ಕಂಪನ ಸ್ಥಿತಿಯಲ್ಲಿರಬೇಕು. ಯಾವಾಗ ವಸ್ತುಗಳು ಕಂಪನ ಸ್ಥಿತಿಯಲ್ಲಿರ್ತದೆ ಅಲ್ಲಿ ಏನು ಬಿಡುಗಡೆ ಆಗ್ತದೆ ಅಂತಂದಾಗ ಶಬ್ದ ಬಿಡುಗಡೆ ಆಗ್ತದೆ. ಹಾಗಾದರೆ ಶಬ್ದದ ಕುರಿತು ಅಧ್ಯಯನ ಮಾಡುವ ಶಾಖೆಗೆ ಏನೆಂದು ಕರೆಯುತ್ತೇವೆ? ದೇರ್ ಇಸ್ ಅ ಒನ್ ಬ್ರಾಂಚ್ ಇಸ್ ದರ್ ಇನ್ ಸೈನ್ಸ್ ಸೆಕ್ಷನ್. ಸೊ ಹಾಗಾದರೆ ಶಬ್ದದ ಕುರಿತು ಅಧ್ಯಯನ ಮಾಡುವ ಶಾಖೆಗೆ ನಾವು ಏನಂತ ಕರಿತೀವಪ್ಪ ಅಂತಂದಾಗ ಅಕೌಸ್ಟಿಕ್ಸ್. ಈ ಅಕೌಸ್ಟಿಕ್ಸ್ ಯಾವುದನ್ನು ಅಧ್ಯಯನ ಮಾಡ್ತದಪ್ಪ ಅಂತಂದಾಗ ಶಬ್ದದ ಕುರಿತು ಅಧ್ಯಯನ ಮಾಡುತ್ತದೆ. ಹಾಗಾದರೆ ಶಬ್ದವು ಕೂಡ ಒಂದು ಏನಾಗಿದೆ? ಶಕ್ತಿಯ ರೂಪ ಆಗಿದೆ. ಇಟ್ ಮೀನ್ಸ್ ಸೌಂಡ್ ಈಸ್ ಆಲ್ಸೋ ಎನರ್ಜಿ ಫಾರ್ಮೇಷನ್ ಅಂತ ಕರಿತೀವಿ. ಯಾಕೆ? ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಶಕ್ತಿಯ ರೂಪ ಆದಪ್ಪ ಅಂತಂದಾಗ ಇಟ್ ಮೀನ್ಸ್ ಒಂದು ಎನರ್ಜಿಯಿಂದ ಮತ್ತೊಂದು ಎನರ್ಜಿಗೆ ಏನಾಗ್ತದ್ರಿ? ಪರಿವರ್ತನೆ ಆಗ್ತದೆ. ಹಾಗಾದರೆ ಫಾರ್ ಎಕ್ಸಾಂಪಲ್, ಶಕ್ತಿಯನ್ನು ನಾವು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ, ಬಟ್ ವಿ ಕ್ಯಾನ್ ಚೇಂಜ್ ಒಂದು ಎನರ್ಜಿಯಿಂದ ಮತ್ತೊಂದು ಎನರ್ಜಿಗೆ. ದಟ್ಗೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದಾಗ ಯಾಂತ್ರಿಕ ಶಕ್ತಿಯಿಂದ ಶಬ್ದ ಶಕ್ತಿಯನ್ನಾಗಿ, ದ್ಯಾಟ್ ಈಸ್ ಕ್ಲಾಪ್ಸ್. ಫಾರ್ ಎಕ್ಸಾಂಪಲ್, ಮೆಕ್ಯಾನಿಕಲ್ ಎನರ್ಜಿಸ್ ಕನ್ವರ್ಟಿಂಗ್ ಟು ಏನಾಗ್ತದಪ್ಪ ಅಂತಂದಾಗ ಸೌಂಡ್ ಎನರ್ಜಿ ಆಗ್ತದೆ. ಅದೇ ರೀತಿಯಲ್ಲಿ ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ಏನು ಮಾಡ್ತೀರಿ? ಇಯರ್ಫೋನ್ಸ್ ಯೂಸ್ ಮಾಡ್ತೀರಿ. ದ್ಯಾಟ್ ಈಸ್ ಎಲೆಕ್ಟ್ರಿಕ್ ಎನರ್ಜಿಸ್ ಕನ್ವರ್ಟಿಂಗ್ ಟು ಸೌಂಡ್ ಎನರ್ಜಿ. ಇಟ್ ಮೀನ್ಸ್ ಏನ್ರಿ? ಶಬ್ದ ಏನಪ್ಪ ಅಂತಂದಾಗ ಒಂದು ಎನರ್ಜಿಯಿಂದ ಮತ್ತೊಂದು ಎನರ್ಜಿಗೆ ಏನಾಗ್ತದ್ರಿ? ಕನ್ವರ್ಟ್ ಆಗತ್ತದೆ. ಆದ್ದರಿಂದ ಆತ್ಮೀಯ ನನ್ನ ಸ್ಪರ್ಧಾ ಮಿತ್ರರೇ, ಸೊ ವೆರಿ ವೆರಿ ಇಂಪಾರ್ಟೆಂಟ್, ಶಬ್ದವು ಕೂಡ ಒಂದು ಏನಾಗಿದೆ? ಶಕ್ತಿಯ ರೂಪವಾಗಿದೆ. ಹಾಗಾದರೆ ಶಬ್ದವನ್ನು ಯಾವುದರಲ್ಲಿ ಅಳಿಬೇಕು, ಯಾವುದರಿಂದ ಅಳಿಬೇಕಪ್ಪ ಅಂತಂದಾಗ ದೇ ಆರ್ ಮೆನಿ ಮೋರ್ ಟೈಮ್ಸ್ ಇನ್ ಆಸ್ಕಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಏನು ಕೇಳಿದಾರಪ್ಪ ಅಂತಂದಾಗ ಶಬ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಹಾಗಾದರೆ ಶಬ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವುದತ್ತಂದಾಗ ದ್ಯಾಟ್ ಈಸ್ ಡೆಸಿಬಲ್. ಸೊ ಡೆಸಿಬಲ್ ಯಾವುದರ ಅಂತಾರಾಷ್ಟ್ರೀಯ ಏಕಮಾನ ಆಗಿದೆ ತಂದಾಗ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಶಬ್ದದ ಅಂತಾರಾಷ್ಟ್ರೀಯ ಏಕಮಾನ ಆಗಿದೆ. ಐ ಆಮ್ ಒನ್ಸ್ ಅಗೇನ್ ಐ ರಿಪೀಟೆಡ್ ಯು ಆತ್ಮೀಯ ನನ್ನ ಸ್ಪರ್ಧಾ ಮಿತ್ರರೇ, ಯಾಕಂತಂದಾಗ ದೇ ಆರ್ ಮೆನಿ ಮೋರ್ ಟೈಮ್ಸ್ ಇನ್ ದಾರ್ ಆಸ್ಕಿಂಗ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಏನು ಕೇಳ್ತಾರಪ್ಪ ಅಂತಂದಾಗ ಡೈರೆಕ್ಟ್ ಇಟ್ ಆಗಿ ಕೇಳಿರ್ತಾರೆ, ಶಬ್ದದ ಅಂತಾರಾಷ್ಟ್ರೀಯ ಏಕಮಾನ ಏನಾಗಿದೆ? ದಟ್ ಈಸ್ ಡೆಸಿಬಲ್ ಆಗಿದೆ. ಸೊ ಹಾಗಾದರೆ ಇದು ಏನಪ್ಪ ಅಂತಂದಾಗ ದೇ ಆರ್ ಕೋಡ್ ಆಸ್ ಅ ಇಂಟ್ರೊಡಕ್ಷನ್. ಅಂದರೆ ಒಟ್ಟಿನಲ್ಲಿ ಇದು ಇಂಟ್ರೊಡಕ್ಷನ್ ಏನಪ್ಪ ಅಂತಂದಾಗ ಶಬ್ದ ನಮ್ಗೆ ಅರ್ಥ ಆಗಬೇಕಾದ್ರೆ ಏನಾಗಿರ್ಬೇಕ್ರಿ? ವಸ್ತುಗಳು ಕಂಪನ ಸ್ಥಿತಿಯಲ್ಲಿರಬೇಕು. ಶಬ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಡೆಸಿಬಲ್. ಶಬ್ದದ ಕುರಿತು ಅಧ್ಯಯನ ಮಾಡೋ ಶಾಖೆ ಯಾವುದಪ್ಪ ಅಂತಂದಾಗ ಅಕೌಸ್ಟಿಕ್ಸ್. ಹಾಗಾದರೆ ದೇ ಆರ್ ಆಸ್ಕಿಂಗ್ ಇನ್ ಎಸ್ ಡಿ ಎ ಎಫ್ ಡಿ ಎ ಕ್ವಶನ್ ಪೇಪರ್. ಏನು ಕೇಳ್ತಾನ್ರಿ? ಟ್ವಿಸ್ಟಾಗಿ ಕೇಳ್ತಾನೆ. ಟ್ವಿಸ್ಟಾಗಿ ಕೇಳ್ತಾನಪ್ಪ ಅಂತಂದರೆ ಎದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತಂದಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸೌಂಡ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಶಬ್ದದ ಫಾರ್ ಎಕ್ಸಾಂಪಲ್ ಗುಣಲಕ್ಷಣಗಳ ಮೇಲೆ ಅತಿ ಹೆಚ್ಚು ರಿಪೀಟೆಡ್ ಆದಂಥ ಕ್ವಶನ್. ಸೊ ಹಾಗಾದರೆ ಏನು ಕೇಳ್ಯಾರಪ್ಪ ಅಂತಂದಾಗ ಶಬ್ದವು ಬೆಳಕಿನ ಹಾಗೆ ಏನು ಮಾಡುತ್ತದೆ ಅಂತಂದಾಗ ಪ್ರತಿಫಲನ ಮಾಡುತ್ತದೆ. ಹಾಗಾದರೆ ಪ್ರತಿಫಲನ ಎಂದರೇನು? ವಾಟ್ ಈಸ್ ಮೀನ್ ಬೈ ರಿಫ್ಲೆಕ್ಷನ್ ಅಂತಂದಾಗ ಶಬ್ದವು ಒಂದು ವಸ್ತು ಮೇಲೆ ಬಿದ್ದಾಗ ಫಾರ್ ಎಕ್ಸಾಂಪಲ್ ಶಬ್ದವು ಕೂಡ ಏನಾಗ್ತದಪ್ಪ ಅಂತಂದಾಗ ಹಿಂದಕ್ಕೆ ಬರುತ್ತದೆ. ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂತಂದಾಗ ಶಬ್ದದ ಪ್ರತಿಫಲನ ಅಂತ ಕರಿತೀವಿ. ಹಾಗಾದರೆ ಇಂಡೈರೆಕ್ಟಾಗಿ ನಾವು ಶಬ್ದ ಟಾಪಿಕ್ ಅಂತ ಬಂದಾಗ ದೇ ಆರ್ ಕಾಲ್ಡ್ ಆಸ್ ಅ ಪ್ರತಿಧ್ವನಿ, ಎಕೋ ಅಂತ ಕರಿತೀವಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಶಬ್ದವು ಕೂಡ ಬೆಳಕಿನ ಹಾಗೆ ಪ್ರತಿಫಲನ ಉಂಟು ಮಾಡುತ್ತದೆ. ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂತಂದಾಗ ಶಬ್ದದ ಪ್ರತಿಫಲನ ಅಂತ ಕರಿತೀವಿ. ಇಟ್ ಮೀನ್ಸ್ ಪ್ರತಿಧ್ವನಿ ಅಂತ ಕರಿತೀವಿ. ಇಟ್ ಮೀನ್ಸ್ ಎಕೋ ಅಂತ ಕರಿತೀವಿ.
ಈ ಮೂರು ವರ್ಡ್ಸ್ ಒಂದೇ ಆಗಿರುತ್ತದೆ. ಹಾಗಾದರೆ ಶಬ್ದದ ಪ್ರತಿಧ್ವನಿ ಆಗಬೇಕಾದರೆ ಪ್ರತಿಫಲಿಸುವ ಮೇಲ್ಮೆ ಮತ್ತು ಮೂಲ ಶಬ್ದಕ್ಕೆ ಎಷ್ಟು ಕನಿಷ್ಠ ಅಂತರ ಇರಬೇಕು? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಮೀಟರ್ ಇರಬೇಕಪ್ಪ ಅಂತಂದಾಗ 17 meters. 17 meters ಇದ್ದಾಗ ಶಬ್ದ ಏನುಂಟಾಗ್ತದಪ್ಪ ಅಂತಂದಾಗ ಶಬ್ದದ ಪ್ರತಿಫಲನ ಉಂಟಾಗುತ್ತದೆ. ಇಟ್ ಮೀನ್ಸ್ ಪ್ರತಿಧ್ವನಿ ಆಗುತ್ತದೆ, ಇಟ್ ಮೀನ್ಸ್ ಏಕೋ ಆಗುತ್ತದೆ. ಹಾಗಾದರೆ ಇದರ ಮೇಲೆ ಅತಿ ಹೆಚ್ಚು ಕ್ವಶನ್ ಏನು ಕೇಳಿರಪ್ಪ ಅಂತಂದಾಗ ಚಿಕ್ಕ ಕೋಣೆಯಲ್ಲಿ ಶಬ್ದದ ಪ್ರತಿಫಲನ ಉಂಟಾಗುವುದಿಲ್ಲ, ಕಾರಣವೇನು? ಹಾಗಾದರೆ ಆ ಚಿಕ್ಕ ಕೋಣೆ ಏನಾಗಿರ್ತದೆ ಅಂತಂದಾಗ 17 meters ಚಿಕ್ಕದಾಗಿರುವುದರಿಂದ ಅಥವಾ 17 meters ಏನಾಗಿರ್ತದೆ, ಕಡಿಮೆ ಆಗಿರ್ತದೆ. ಆದ್ದರಿಂದ ಶಬ್ದ ಅಲ್ಲಿ ಏನಾಗುವುದಿಲ್ಲ, ಪ್ರತಿಧ್ವನಿ ಆಗುವುದಿಲ್ಲ, ಇಟ್ ಮೀನ್ಸ್ ಎಕೋ ಆಗುವುದಿಲ್ಲ. ಮಿನಿಮಮ್ ಡಿಸ್ಟೆನ್ಸ್ ಎಷ್ಟಿರಬೇಕಪ್ಪ ಅಂತಂದಾಗ 17 meters ಇರಬೇಕು. ಇಟ್ ಮೀನ್ಸ್ 17 meters ಇದ್ದಾಗ ಅಲ್ಲಿ ಏನಾಗ್ತದಪ್ಪ ಅಂತಂದಾಗ ಶಬ್ದ ಪ್ರತಿಫಲನ ಆಗ್ತದೆ. ಇಟ್ ಮೀನ್ಸ್ ಏನಪ್ಪ ಅಂತಂದಾಗ ಶಬ್ದ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದನ್ನು ಕೂಡ ಏನಾಗ್ತದೆ, ಹಿಂದಕ್ಕೆ ಬರ್ತದೆ. ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದಾಗ ಶಬ್ದದ ಪ್ರತಿಫಲನ. ಹಾಗಾದರೆ ಶಬ್ದದ ಪ್ರತಿಫಲನ ಆಗಬೇಕಾದರೆ ಮೂಲ ಶಬ್ದ ಮತ್ತು ಪ್ರತಿಫಲಿಸುವ ಮೇಲ್ಮೆ ಕನಿಷ್ಠ ಎಷ್ಟು ಅಂತರ ಇರಬೇಕಂತಂದಾಗ ದ್ಯಾಟ್ ಈಸ್ 17 meters ಇರಬೇಕು. ಹಾಗಾದರೆ ನಿಮ್ಮ PC PSI ಅಥವಾ SD FDA KPSC ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದೇನಪ್ಪ ಅಂತಂದಾಗ ಶಬ್ದದ ಅಲೆಗಳು ಎಂಥ ಅಲೆಗಳಾಗಿವೆ. ಸೊ ಹಾಗಾದರೆ ಶಬ್ದದ ಅಲೆಗಳು ಎಂಥ ಅಲೆಗಳಾಗಿವಪ್ಪ ಅಂತಂದಾಗ ದ್ಯಾಟ್ ಈಸ್ ನೀಲ ಅಲೆ ಮತ್ತು ಅದೇ ರೀತಿಯಲ್ಲಿ ಯಾಂತ್ರಿಕ ಅಲೆ ಆಗಿವೆ. ಸೊ ಇದರ ಮೇಲೆ ಏನಪ್ಪ ಅಂತಂದಾಗ ಶಬ್ದದ ಅಲೆಗಳು ಎಂಥ ಅಲೆಗಳಾಗಿವತ್ತಂದಾಗ ನೀಲ ಅಲೆ ಮತ್ತು ಎಂಥ ಅಲೆಗಳಾಗಿವಪ್ಪ ಅಂತಂದಾಗ ಯಾಂತ್ರಿಕ ಅಲೆ. ಇಟ್ ಮೀನ್ಸ್ ಏನತ್ತಂದಾಗ ಶಬ್ದದ ಅಲೆಗಳು ಲಾಂಜಿಟ್ಯೂಡ್ನಲ್ ವೇವ್ಸ್ ಮತ್ತು ಮೆಕಾನಿಕಲ್ ವೇವ್ಸ್ ಅಂತ ಕರಿತೀವಿ. ಹಾಗಾದರೆ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಯಾವ ರೀತಿಯಾಗಿ ಕೇಳೋಣಪ್ಪ ಅಂತಂದಾಗ ವೆರಿ ಸಿಂಪಲ್ ಆಗಿ ಕೇಳೋಣ. ಏನೇನಪ್ಪ ಅಂತಂದಾಗ ಶಬ್ದದ ಅಲೆಗಳು ಏನಾಗಿವೆ? ದ್ಯಾಟ್ಸ್ ಇಟ್. ಆಪ್ಷನ್ ಎ ನೀಲ ಅಲೆ ಮತ್ತು ಯಾಂತ್ರಿಕ ಅಲೆ, ಆಪ್ಷನ್ ಬಿ ಅಡ್ಡ ಅಲೆ ಮತ್ತು ಅಯಾಂತ್ರಿಕ, ಆಪ್ಷನ್ ಸಿ ಏನು ಕೊಟ್ಟಿರ್ತಾರಪ್ಪ ಅಂತಂದಾಗ ನೀಲ ಅಲೆ ಮತ್ತು ಯಾಂತ್ರಿಕ ಅಲೆ, ಆಪ್ಷನ್ ಡಿ ನೀಲ ಅಲೆ ಮತ್ತು ಅಡ್ಡ ಅಲೆಗಳು. ಹಾಗಾದರೆ ಎಕ್ಸಾಕ್ಟ್ ಆನ್ಸರ್ ಏನಾಗ್ತದಪ್ಪ ಅಂತಂದಾಗ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಶಬ್ದದ ಅಲೆಗಳು ಎಂಥ ಅಲೆಗಳು ರೀ? ನೀಲ ಅಲೆಗಳು ಮತ್ತು ಯಾಂತ್ರಿಕ ಅಲೆ. ಹಾಗಾದರೆ ವಾಟ್ ಈಸ್ ಮೀನ್ ಬೈ ನೀಲ ಅಲೆಗಳು? ಯಾವುದಕ್ಕೂ ನಾವು ಲಾಂಜಿಟ್ಯೂಡಿನಲ್ ವೇವ್ಸ್ ಅನ್ನಬೇಕು. ಹಾಗಾದರೆ ವೆರಿ ವೆರಿ ಇಂಪಾರ್ಟೆಂಟ್, ನೀಲ ಅಲೆಗಳ ಅಂತಂದ್ರೆ ಏನಪ್ಪ ಅಂತಂದಾಗ ಯಾವ ಅಲೆಗಳು ಮಾಧ್ಯಮದ ಮೇಲೆ ಸಮಾಂತರವಾಗಿ ಕಂಪನವಾಗುತ್ತಿರುತ್ತದೆಯೋ ಅದಕ್ಕೆ ಏನಂತ ಕರಿತೀವಪ್ಪ ಅಂತಂದರೆ ನೀಲ ಅಲೆ ಅಂತ ಕರಿತೀವಿ. ಏನು ಇಟ್ ಮೀನ್ಸ್? ಫಾರ್ ಎಕ್ಸಾಂಪಲ್, ಇವಾಗ ನಾವು ಮಾತಾಡಕತ್ತೀನಿ ತಿಳ್ಕೊರಿ, ನಾವು ಮಾತಾಡೋದಿನಪ್ಪ ಅಂತಂದರೆ ಎನರ್ಜಿ ಬಿಡುಗಡೆ ಆಗತ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇದ್ದಾನೆ, ಹಾಗಾದರೆ ಇವ ವ್ಯಕ್ತಿಯಲ್ಲಿ ಏನಪ್ಪ ಅಂತಂದರೆ ಕಿವಿಯನ್ನು ನೋಡಿದಾಗ ಅವ ಕಿವಿಯಲ್ಲಿ ಒಂದು ತಮಟೆ ಅದನ್ನು ತಿಳ್ಕೊಂಡು, ಜಸ್ಟ್ ಇಮ್ಯಾಜಿನೇಷನ್ ಪರ್ಪಸ್. ಯಾಕಪ್ಪ ಅಂತಂದಾಗ ನೀವು ಫಿಸಿಕ್ಸ್ ಎಷ್ಟು ಇಮ್ಯಾಜಿನೇಷನ್ ಮಾಡ್ತೀರಿ ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂತಂದಾಗ ಫಿಸಿಕ್ಸ್ ಭಾಳ ಈಸಿ ಆಗ್ತದೆ. ಹಾಗಾದರೆ ವೆರಿ ವೆರಿ ಇಂಪಾರ್ಟೆಂಟ್, ನಾನು ಮಾತಾಡಕತ್ತೀನಿ, ನಮ್ಮ ನಿಮ್ಮ ಫಾರ್ ಎಕ್ಸಾಂಪಲ್ ಸೈಮನ್ಗೂ ಹಾಗೂ ಫಾರ್ ಎಕ್ಸಾಂಪಲ್ ನನಗಿರುವ ವ್ಯತ್ಯಾಸ ಏನಪ್ಪ ಅಂತಂದರೆ ಮಾಧ್ಯಮದ. ಹಾಗಾದರೆ ಗಾಳಿ ಯಾವುದರಿಂದ ಆಗಿರ್ತದಪ್ಪ ಅಂತಂದರೆ ಕಣಗಳಿಂದ ಆಗಿರ್ತದೆ. ಸೊ ಹಾಗಾದರೆ ಇಲ್ಲಿರುವ ಮಾಧ್ಯಮದ ಕಣಗಳು ತಮಟೆಯ ಮೇಲೆ ಯಾವ ರೀತಿಯಾಗಿ ಬೀಳ್ತದಪ್ಪ ಅಂತಂದಾಗ ಸಮಾಂತರವಾಗಿ ಬೀಳ್ತದೆ, ಇಟ್ ಮೀನ್ಸ್ ಪ್ಯಾರಲಲ್ ಆಗಿ ಬೀಳ್ತವೆ. ಆದ್ದರಿಂದ ಶಬ್ದದ ಅಲೆಗಳು ಎಂಥ ಅಲೆಗಳು ಅಂತ ಕರಿತೀವಪ್ಪ ಅಂತಂದರೆ ನೀಲ ಅಲೆಗಳು ಅಂತ ಕರಿತೀವಿ. ಹಾಗಾದರೆ ನಮ್ಮ ತಮಟೆ ಮೇಲೆ ಯಾವ ರೀತಿಯಾಗಿ ಬೀಳುತ್ತದೆ ಶಬ್ದದ ಅಲೆಗಳು? ವೇವ್ ಫಾರ್ಮ್ ದೋ ದ್ಯಾಟ್ ಈಸ್ ಪ್ಯಾರಲಲ್ ಅಂತ ಕರಿತೀವಿ, ಇಟ್ ಮೀನ್ಸ್ ಸಮಾಂತರ ಅಂತ ಕರಿತೀವಿ. ಈ ಸಮಾಂತರ ಯಾವುದರ ಮೇಲೆ ಬೀಳ್ತದೆ ಅಂತಂದಾಗ ಕಿವಿಯ ತಮಟೆ ಬೀಳ್ತದೆ. ಆದ್ದರಿಂದ ಶಬ್ದದ ಅಲೆಗಳು ಎಂಥ ಅಲೆಗಳು? ನೀಲ ಅಲೆಗಳು. ಹಾಗಾದರೆ ಯಾಂತ್ರಿಕ ಅಲೆಗಳೆಂದರೇನ್ರಿ? ವಾಟ್ ಈಸ್ ಮೀನ್ ಬೈ ಮೆಕಾನಿಕಲ್ ವೇವ್ಸ್? ಹಾಗಾದರೆ ಯಾಂತ್ರಿಕ ಅಲೆಗಳಂದ್ರೆ ಏನಪ್ಪ ಅಂತಂದಾಗ ಫಾರ್ ಎಕ್ಸಾಂಪಲ್ ಯಾವ ಅಲೆಗಳು ಮಾಧ್ಯಮದ ಮೇಲೆ ಅವಲಂಬನೆ ಆಗಿರುತ್ತದೆಯೋ ಅಂಥ ಅಲೆಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದಾಗ ಯಾಂತ್ರಿಕ ಅಲೆ ಅಂತ ಕರಿತೀವಿ. ಹಿಂಗಂದ್ರೆ ಏನು ರೀ? ಫಾರ್ ಎಕ್ಸಾಂಪಲ್ ಈಗ ನಾ ಮಾತಾಡೋದು ನಿಮಗೆಲ್ಲ ಕೇಳಿಸೋದಪ್ಪ ಅಂತಂದರೆ ಇಲ್ಲಿ ಒಂದು ಮಾಧ್ಯಮ ಅದ, ಇಟ್ ಮೀನ್ಸ್ ಗಾಳಿ ಮಾಧ್ಯಮ ಅದ. ಸೊ ಗಾಳಿ ಮಾಧ್ಯಮದ ಅಂತಂದಾಗ ಅಲ್ಲಿ ಏನು ಚಲಿಸಾಕತ್ತಿದೆ? ಶಬ್ದ ಚಲಿಸಾಕತ್ತಿದೆ. ಅಕಸ್ಮಾತ್ ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ನಿಮ್ಮ ನಡಬರಕ್ಕೆ ಯಾವುದೇ ಮಾಧ್ಯಮ ಇರಲಿಲ್ಲಪ್ಪ ಅಂತಂದರೆ ನಾವು ಮಾತಾಡೋದು ನಿಮಗೆ ಕೇಳುವುದಿಲ್ಲ. ಬಿಕಾಸ್ ಆಫ್ ದ ರೀಸನ್ ಶಬ್ದದ ಅಲೆಗಳು ಎಂಥ ಅಲೆಗಳಾಗಿವಪ್ಪ ಅಂತಂದಾಗ ಮೆಕಾನಿಕಲ್ ವೇವ್ಸ್ ಆಗಿದೆ, ಇಟ್ ಮೀನ್ಸ್ ಯಾಂತ್ರಿಕ ಅಲೆಗಳಾಗಿವೆ. ಯಾಂತ್ರಿಕ ಅಲೆಗಳೆಂದರೆ ಏನು? ಮಸ್ಟ್ ಆ್ಯಂಡ್ ಶುಡ್ ಬಿ, ನಮಗೇನಿರಬೇಕು? ಮಾಧ್ಯಮ ಇರಬೇಕು. ಎಲ್ಲಿ ಮಾಧ್ಯಮ ಇರುತ್ತದೆಯೋ ಅಲ್ಲಿ ಶಬ್ದ ಚಲಿಸುತ್ತದೆ. ಆದ್ದರಿಂದ ಶಬ್ದ ಮಾಧ್ಯಮದ ಮೇಲೆ ಅವಲಂಬನೆ ಆಗಿರುವುದರಿಂದ ಶಬ್ದದ ಅಲೆಗಳು ಎಂಥ ಅಲೆಗಳಂತ ಕರಿತೀವಪ್ಪ ಅಂತಂದಾಗ ದೇ ಆರ್ ಕಾಲ್ಡ್ ಆಸ್ ಅ ಮೆಕಾನಿಕಲ್ ವೇವ್ಸ್, ಆಲ್ಸೋ ನೋನ್ ಆಸ್ ಅ ಯಾಂತ್ರಿಕ ಅಲೆಗಳು. ಹಾಗಾದರೆ ವಾಟ್ ಈಸ್ ಮೀನ್ ಬೈ ನೀಲ ಅಲೆ? ನೀಲ ಅಲೆ ಅಂದರೆ ಏನಪ್ಪ ಅಂತಂದಾಗ ಮಾಧ್ಯಮ, ಫಾರ್ ಎಕ್ಸಾಂಪಲ್ ಮಾಧ್ಯಮದಲ್ಲಿರುವ ಕಣಗಳು ಯಾವ ರೀತಿಯಾಗಿ ಕಂಪನ ಆಗ್ತಿರಬೇಕು? ಸಮಾಂತರವಾಗಿ ಕಂಪನ ಆಗುತ್ತಿದ್ದರೆ ನೀಲ ಅಲೆ.
ಮಾಧ್ಯಮದ ಮೇಲೆ ಅವಲಂಬನೆ ಆಗಿದ್ದರೆ ಅದಕ್ಕೆ ಏನಂತ ಕರಿತೀವಪ್ಪ ಅಂತಂದಾಗ ದೇ ಆವ್ ಕಾಲ್ಡ್ ಆ್ಯಸ್ ಅ ಮೆಕ್ಯಾನಿಕಲ್ ವೇಸ್. ಹಾಗಾದರೆ ಶಬ್ದದ ಅಲೆಗಳು ಎಂಥ ಅಲೆಗಳಾಗ್ಯಾವಪ್ಪ ಅಂತಂದಾಗ ವೆರಿ ವೆರಿ ಇಂಪಾರ್ಟೆಂಟ್, ನೀಲ ಅಲೆ ಮತ್ತು ಯಾಂತ್ರಿಕ ಅಲೆ ಆಗಿವೆ. ಇದು ಏನಪ್ಪ ಅಂತಂದಾಗ ಸೆಕೆಂಡ್ ಪಾಯಿಂಟ್. ಹಾಗಾದರೆ ಥರ್ಡ್ ಪಾಯಿಂಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಕಿವಿಯ ತಮಟೆಯ ಮೇಲೆ ಶಬ್ದವು ಅಥವಾ ಶಬ್ದವು 0.1 ಸೆಕೆಂಡ್ ಅಥವಾ 1/10 ಸೆಕೆಂಡ್ಗಳ ಕಾಲ ಉಳಿದುಕೊಂಡಿರುತ್ತದೆ. ಅದೇ ಸಮಯದಲ್ಲಿ ಬೇರೊಂದು ಶಬ್ದ ಕಿವಿಯ ತಮಟೆಯ ಮೇಲೆ ಬಿದ್ದಾಗ ಅದನ್ನು ಬೇರ್ಪಡಿಸಲು ಮೆದುಳಿಗೆ ಸಾಧ್ಯವಿಲ್ಲ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂತ ಕರಿತೀವಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಒಂದು ನಾವು ಇಮ್ಯಾಜಿನೇಷನ್ ಪರ್ಪಸ್ ತಗೊಳ್ಳೋಣ. ಇಲ್ಲೊಬ್ರು ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಇದ್ದಾರೆ, ಇಲ್ಲೊಬ್ಬರು ಏನಪ್ಪ ಅಂತಂದಾಗ ಇಟ್ ಮೀನ್ಸ್ ನಮ್ಮ ಫ್ರೆಂಡ್ ಆದಂತಹ ನಮ್ಮ ಸ್ನೇಹಿತ ಆದಂಥ ಯಾರು ಅಂತಂದಾಗ ಸೈಮನ್. ಹಾಗಾದರೆ ಸೈಮನ್ ಫ್ರೆಂಡ್ ಏನಪ್ಪ ಅಂತಂದರೆ ಇಬ್ಬರು ಅದ, ಒಬ್ಬರು ಮಾತಾಡಕತ್ತಾರೆ ಇಬ್ಬರು ಮುಂದೆ ಕೂತಾರ ತಿಳ್ಕೊಂಡು. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕತ್ತಂದಾಗ ನಾ ಮಾತಾಡೋದು ಯಾರು ಅಬ್ಸರ್ವ್ ಮಾಡತ್ತಾರಪ್ಪ ಅಂತಂದಾಗ ಸೈಮನ್ ಅಬ್ಸರ್ವ್ ಮಾಡತ್ತಾನ. ಹಾಗಾದರೆ ಸೈಮನ್ ನಾ ಅಬ್ಸರ್ವ್ ಮಾತಾಡತ್ತಾರಪ್ಪ ಅಂತ ಅಬ್ಸರ್ವ್ ಮಾಡಕತ್ತನಪ್ಪ ಅಂತಂದ್ರೆ ನಾ ಏನು ಮಾತಾಡತ್ತೀನಿ ಅವ್ನು ಕ್ಲಾರಿಟಿ ಅದ. ಬಟ್ ಅವನ ಪಕ್ಕಕ್ಕೆ ಕೂತವನ ಫ್ರೆಂಡಿಗೆ ಅವನಿಗೆ ನಾ ಏನು ಮಾತಾಡತ್ತೀನಿ ಕ್ಲಾರಿಟಿ ಇಲ್ಲ. ಬಿಕಾಸ್ ಯಾಕಪ್ಪ ಅಂತಂದ್ರೆ ಅವ ನನ್ನ ಕಾನ್ಸಂಟ್ರೇಟ್ ಮಾಡಿರ್ತಾನೆ, ಅವನನ್ನು ಕಾನ್ಸಂಟ್ರೇಟ್ ಮಾಡಕತ್ತೀನಿ ಅಂತೇಳಿ ನಾ ಏನು ಮಾತಾಡಕತ್ತೀನಿ ಅಂತ ಅರ್ಥ ಆಗ್ತದೆ. ಬಟ್ ಅದರಲ್ಲಿರುವ ಅವ್ನ ಫ್ರೆಂಡ್ ಫಾರ್ ಎಕ್ಸಾಂಪಲ್ ಈಸ್ ಅನ್ ಫಾರ್ ಎಕ್ಸಾಂಪಲ್ ಅನದರ್ ಫ್ರೆಂಡ್ ತಿಳ್ಕೊಂಡು ಈ ಫ್ರೆಂಡಿಗೆ ನಾ ಏನು ಮಾತಾಡತ್ತೀನಿ ಅಂತ ಗೊತ್ತಾಗುವುದಿಲ್ಲ. ಇಟ್ ಮೀನ್ಸ್ ಅಂದ್ರೆ ಏನ್ರಿ, ಅವ ಆ ಕಡೆ ಲಕ್ಷ್ಯ ಕೊಟ್ಟಿರುವುದಿಲ್ಲ. ಅದೇ ಕಾನ್ಸೆಪ್ಟ್. ಇನ್ನು ಸಿಂಪಲ್ ಆಗಿ ಹೇಳಬೇಕಪ್ಪ ಅಂತಂದ್ರೆ ಮೆದುಳು ಯಾವಾಗಲೂ ಎರಡು ಕೆಲಸ ಮಾಡುವುದಿಲ್ಲ, ಒಂದೇ ಕೆಲಸ ಮಾಡ್ತದೆ ಅಂತಂಗ್ರಿ. ಹಾಗಾದರೆ ಒಂದೇ ಸಮಯದಲ್ಲಿ ಎರಡು ಶಬ್ದಗಳು ಬಿದ್ದುವಪ್ಪ ಅಂತಂದ್ರೆ ನಾವು ಎಕಡೆ ಗಮನ ಕೊಟ್ಟಿರ್ತೀವಿ ಆ ಕಡೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತದೆ. ಅಕಸ್ಮಾತ್ ನಾವು ಗಮನ ಕೊಟ್ಟಿರ್ಲಿಕ್ಕಪ್ಪ ಅಂತಂದಾಗ ಅದು ಯಾವ ಶಬ್ದ ಅಂತ ನಮ್ಗೆ ಕ್ಲಾರಿಟಿಯಾಗಿ ಹೇಳೋಕ್ಕಾಗಲ್ಲ. ಬಟ್ ಶಬ್ದ ಬಿದ್ದಿರ್ತದೆ, ಬರೀ ಇದೇ ಶಬ್ದ ಅಂತ ನಾವು ಕ್ಲಾರಿಟಿಯಾಗಿ ಹೇಳೋಕ್ಕಾಗಲ್ಲ. ಇಟ್ ಮೀನ್ಸ್ ನಾವು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಆದ್ದರಿಂದ ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಹಾಗಾದ್ರೆ ನಮ್ಮ ಕಿವಿ ತೊಂಟಿ ಮೇಲೆ ಎಷ್ಟು ಅವಧಿ ಇರ್ತದೆ ರೀ? 0.1 ಸೆಕೆಂಡ್ ರೀ. ಈಗ ನಾ ಮಾತಾಡಕತ್ತೀನಿ, ನಿಮ್ಮ ಕಿವಿ ತಮಟೆ ಮೇಲೆ ಬೀಳಾಕತ್ತದಪ್ಪ ಅಂತಂದಾಗ ಇದು ಎಷ್ಟು ಅವಧಿ ಇರ್ತದೆ? 0.1 ಸೆಕೆಂಡ್ ಮಾತ್ರ ಇರ್ತದೆ ರೀ. ಅದೇ ಸಮಯದಲ್ಲಿ ಬೇರೊಂದು ಶಬ್ದ ಬಿತ್ತಪ್ಪ ಅಂತಂದಾಗ ಇದು ಏನೈತಿ ಇದು ಏನೈತಿ ಅಂತ ನಮಗೆ ಕ್ಲಾರಿಟಿಯಾಗಿ ಗೊತ್ತಾಗುವುದಿಲ್ಲ. ಆದ್ದರಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಇಲ್ಲಿ ಬರ್ತದೆ, ದೇ ಆರ್ ಮೆನಿ ಮೋರ್ ಟೈಮ್ಸ್ ಇನ್ ಆಸ್ಕಿಂಗ್ ಇನ್ ಎದುರು ಮೇಲೆ ತಂದಾಗ ವೆಲಾಸಿಟಿ ಆಫ್ ದ ಸೌಂಡ್ ದೇ ಆರ್ ಕಾಲ್ಡ್ ಆಸ್ ಅ ಶಬ್ದದ ವೇಗ ಅಂತ ಕರಿತೀವಿ. ಶಬ್ದದ ವೇಗ ಎಂದರೇನು? ಶಬ್ದದ ವೇಗ ಒಂದು ಏಕಮಾನ ಕಾಲದಲ್ಲಿ ಅಥವಾ ಒಂದು ಸೆಕೆಂಡಿನಲ್ಲಿ ಶಬ್ದ ಎಷ್ಟು ವೇಗವಾಗಿ ಚಲಿಸುತ್ತದೆಯೋ ಅದನ್ನೇ ನಾವೇನಂತ ಕರಿತೀವಪ್ಪ ಅಂತಂದಾಗ ಶಬ್ದದ ವೇಗ ಅಂತ ಕರಿತೀವಿ. ಹಾಗಾದರೆ ನಮಗೆ ಅರ್ಥ ಆಗಬೇಕಾದ್ರೆ ಮಾಧ್ಯಮದ ಪ್ರಕಾರ ನೋಡಿದಾಗ ಎಷ್ಟು ಮಾಧ್ಯಮಗಳು ಮಾಡ್ಕೊಳ್ತೀವಿ? 4 ಮಾಧ್ಯಮ. ಹಾಗಾದರೆ ಒಂದೇ ಮಾಧ್ಯಮ ತಂದಾಗ ಘನ, ದ್ರವ, ಅನಿಲ, ನಿರ್ವಾತ. ಹಾಗಾದರೆ ನಿಮ್ಮ ಕ್ವಶನ್ ದೇ ಆರ್ ಆಸ್ಕಿಂಗ್ ಇನ್ ಮೆನಿ ಮೋರ್ ಟೈಮ್ಸ್, ಮತ್ತೊಮ್ಮೆ ರಿಪೀಟೆಡ್ ಹೇಳ್ತೀನಿ, ಇದರ ಮೇಲೆ ಅತಿ ಹೆಚ್ಚು ರಿಪೀಟ್ ಆದದ್ದು ಕ್ವಶನ್ ಏನು ಕೇಳ್ಯಾನ್ರಿ? ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಅತಿ ಹೆಚ್ಚಾಗಿದೆ? ದ್ಯಾಟ್ ಈಸ್ ಘನ ಮಾಧ್ಯಮ. ಹಾಗಾದರೆ ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಕಡಿಮೆ ಇದೆ? ಆಲ್ಮೋಸ್ಟ್ 90% ದೇ ಆರ್ ಎಲ್ಲಿ ಆಗ್ತಾರಪ್ಪ ಅಂತಂದಾಗ ನಿರ್ವಾತನೇ ಆಗ್ತಾರೆ. ಮತ್ತೊಮ್ಮೆ ಒನ್ ಸೆಕೆಂಡ್ ಐ ರಿಪೀಟ್ ದ ಕ್ವಶನ್, ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಕಡಿಮೆ ಇದೆ? ಆಲ್ಮೋಸ್ಟ್ 90% ಎಲ್ಲಿ ಆಗ್ತಾರಪ್ಪ ಅಂತಂದಾಗ ನಿರ್ವಾತೇ ಆಗ್ತಾರೆ. ಯಾವಾಗ ನೀವು ನಿರ್ವಾತ ಹಾಕಿ ಬಂದಿರಿ ಆವಾಗ ಕೀ ಆನ್ಸರ್ ಏನು ಬರ್ತದಪ್ಪ ಅಂತಂದಾಗ ದ್ಯಾಟ್ ಈಸ್ ಅನಿಲ ಮಾಧ್ಯಮ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾವ ಮಾಧ್ಯಮದಲ್ಲಿ ಕಡಿಮೆ ಇದೆ ಅಂತಂದಾಗ ಇಟ್ ಮೀನ್ಸ್ ಏನ್ರಿ? ಶಬ್ದ ಚಲಿಸಾಕತ್ತದ ಅಂದಂಗಲ್ಲ, ಅಲ್ಲಿ ಶಬ್ದ ಚಲಿಸಾಕತ್ತದಲ್ಲಿ ಅಲ್ಲಿ ಏನು ವರ್ಡ್ಸ್ ಏನು ಯೂಸ್ ಮಾಡ್ಯಾನ್ರಿ? ಕಡಿಮೆ ಇದೆ ಅಂತಂದಾಗ ಎಲ್ಲಿ ಕಡಿಮೆ ಅಂತಂದಾಗ ಅನಿಲ ಮಾಧ್ಯಮ, ಯಾವುದರಲ್ಲಿ ಹೆಚ್ಚತ್ತಂದಾಗ ಘನ ಮಾಧ್ಯಮ, ಯಾವ ಮಾಧ್ಯಮದಲ್ಲಿ ಚಲಿಸುವುದಿಲ್ಲ ಅಂತಂದಾಗ ನಿರ್ವಾತ. ಹಾಗಾದರೆ ಘನ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟದ ತಂದಾಗ 5000 ಮೀಟರ್ ಪರ್ ಸೆಕೆಂಡ್. ಹಾಗಾದರೆ ದ್ರವ ಮಾಧ್ಯಮದಲ್ಲಿ ಎಷ್ಟದಪ್ಪ ತಂದಾಗ 1500 ಮೀಟರ್ ಪರ್ ಸೆಕೆಂಡ್, 1500 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿಯಲ್ಲಿ ಅನಿಲ ಮಾಧ್ಯಮದಲ್ಲಿ ಎಷ್ಟಿತ್ತಂದಾಗ 350 ಮೀಟರ್ ಪರ್ ಸೆಕೆಂಡ್. ಹಾಗಾದರೆ ನಿರ್ವಾತ ದೇವ ಕಾಲ್ಡ್ ಆಸ್ ಅ ವ್ಯಾಕ್ಯೂಮ್, ವ್ಯಾಕ್ಯೂಮ್ನಲ್ಲಿ ಶಬ್ದದ ವೇಗ ಕಂಪ್ಲೀಟ್ಲಿ 0 ಆಗಿರ್ತದೆ. ಯಾಕೆ 0 ಆಗಿರ್ತದಪ್ಪ ಅಂತಂದರೆ ಬಿಕಾಸ್ ಆಫ್ ದ ರೀಸನ್, ಶಬ್ದದ ಅಲೆಗಳು ಎಂಥ ಅಲೆಗಳು? ಯಾಂತ್ರಿಕ ಅಲೆಗಳಾದವ್ರಿ. ಸೊ ಯಾಂತ್ರಿಕ ಅಲೆ ಅಂದರೆ ನಮಗೇನು ಬೇಕ್ರಿ? ಮಾಧ್ಯಮ ಬೇಕ್ರಿ. ಬಟ್ ನಿರ್ವಾತ ಮಾಧ್ಯಮದಲ್ಲಿ ಏನಿರುವುದಿಲ್ಲ, ಮಾಧ್ಯಮ ಇರುವುದಿಲ್ಲ. ಮಾಧ್ಯಮ ಇರಲೇ ಕಾರಣ ಅದೇನಾಗ್ತದಪ್ಪ ಅಂತಂದಾಗ ಶಬ್ದ ನಿರ್ವಾತ ಮಾಧ್ಯಮದಲ್ಲಿ ಚಲಿಸುವುದಿಲ್ಲ. ಇಟ್ ಮೀನ್ಸ್ 0 ಮೀಟರ್ ಪರ್ ಸೆಕೆಂಡ್ ಇರ್ತದೆ. ಇದರ ಮೇಲೆ ಎಕ್ಸಾಂಪಲ್ ಯಾವ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬಾಹ್ಯಾಕಾಶ ಮತ್ತು ಚಂದ್ರನಲ್ಲಿ ಶಬ್ದವು ಕೇಳಿಸುವುದಿಲ್ಲ ಕಾರಣವೇನು? ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್.
ಇಸ್ ಅ ವೆರಿ ಈಸಿ ಕ್ವಶನ್. ಯಾಕೆ ರೀ ಅಂತಂದಾಗ ಬಾಹ್ಯಾಕಾಶ ಮತ್ತು ಚಂದ್ರನಲ್ಲಿ ಏನಾಗಿದೆ ಅಂತಂದಾಗ ನಿರ್ವಾತ ಪ್ರದೇಶ ಆಗಿದೆ. ಸೊ ಬಾಹ್ಯಾಕಾಶ ಅದೇ ರೀತಿ ಚಂದ್ರನಲ್ಲಿ ನಿರ್ವಾತ ಪ್ರದೇಶ ಆಗಿರುವುದರಿಂದ ಶಬ್ದ ನಿರ್ವಾತ ಮಾಧ್ಯಮದಲ್ಲಿ ಚಲಿಸುವುದಿಲ್ಲ. ಅದೇ ರೀತಿಯಲ್ಲಿ ಫಾರ್ ಎಕ್ಸಾಂಪಲ್ ಚಂದ್ರನಲ್ಲಿ ಹಾಗೂ ಬಾಹ್ಯಾಕಾಶದಲ್ಲಿ ನಮಗೆ ಶಬ್ದ ಕೇಳಿಸುವುದಿಲ್ಲ. ದಿಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್, ಭಾಳ ಸತ್ತ ರಿಪೀಟ್ ಆದಂಥ ಕ್ವಶನ್, ಶಬ್ದದ ವೇಗದ ಮೇಲೆ. ಹಾಗಾದರೆ ಶಬ್ದದ ವೇಗ ಯಾವ ಮಾಧ್ಯಮದ ತಂದಾಗ ಘನ ಮಾಧ್ಯಮದಲ್ಲಿ ಅತಿ ಹೆಚ್ಚಾಗಿದೆ, ಯಾವ ಮಾಧ್ಯಮದಲ್ಲಿ ಕಡಿಮೆ ಇದೆ ತಂದಾಗ ಅನಿಲ ಮಾಧ್ಯಮದಲ್ಲಿ ಕಡಿಮೆ ಇದೆ, ಯಾವ ಮಾಧ್ಯಮದಲ್ಲಿ ಚಲಿಸುವುದಲ್ಲಿ ತಂದಾಗ ದ್ಯಾಟ್ ಈಸ್ ನಿರ್ವಾತ, ಇಟ್ ಮೀನ್ಸ್ ವ್ಯಾಕ್ಯೂಮ್. ಸೊ ಹಾಗಾದರೆ ಇದು ಏನಪ್ಪ ತಂದಾಗ ಶಬ್ದದ ವೇಗಕ್ಕೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್. ಹಾಗಾದರೆ ನೆಕ್ಸ್ಟ್ ಏನು ಕೇಳ್ಬೋದು ರೀ, ಫಾರ್ ಎಕ್ಸಾಂಪಲ್ ಶಬ್ದದ ವಿಧಗಳು, ಟೈಪ್ಸ್ ಆಫ್ ಸೌಂಡ್ ಅಂತ ಕರಿತೀವಿ. ಈ ಟೈಪ್ಸ್ ಆಫ್ ಸೌಂಡ್ ಎಷ್ಟದವಪ್ಪ ತಂದಾಗ ಮೂರು ಅದಾವ ರೀ. ಹಾಗಾದರೆ ಈ ಶಬ್ದದ ವಿಧಗಳು ಯಾವ ಆಧಾರಿತ ಮೇಲೆ ನಾವು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆವೃತ್ತಿಯ ಆಧಾರಿತ ಮೇಲೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಫ್ರೀಕ್ವೆನ್ಸಿಯ ಆಧಾರಿತ ಮೇಲೆ ಅಥವಾ ಆವೃತ್ತಿಯ ಆಧಾರಿತ ಮೇಲೆ ಶಬ್ದವನ್ನು ಎಷ್ಟು ರೀತಿಯಾಗಿ ಮಾಡ್ಕೊಂಡಿದ್ದೀವಪ್ಪ ಅಂತಂದಾಗ ಮೂರು ರೀತಿಯಲ್ಲಿ ಮಾಡ್ಕೊಂಡಿವಿ. ದೇ ಆರ್ ಕಾಲ್ಡ್ ಆಸ್ ಅ ಅಶ್ರವ್ಯ ಶಬ್ದ, ದೇ ಆರ್ ಆಲ್ಸೋ ನೋನ್ ಆಸ್ ಅ ಇನ್ಫ್ರಾಸೋನಿಕ್ ಸೌಂಡ್, ಅನದರ್ ಒನ್ ಇಸ್ ಅ ಶ್ರವ್ಯ ಶಬ್ದ, ದೇ ಆರ್ ಕಾಲ್ಡ್ ಆಸ್ ಅ ಆಡಿಯೋಬಲ್ ಸೌಂಡ್, ಅನದರ್ ಒನ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್, ದ್ಯಾಟ್ ಈಸ್ ಶ್ರವಣಾತೀತ ಶಬ್ದ, ಅಲ್ಟ್ರಾಸಾನಿಕ್ ಸೌಂಡ್. ಹಾಗಾದರೆ ಆವೃತ್ತಿ ಅಂದರೇನ್ರಿ, ಯಾವುದಕ್ಕೂ ನಾವು ಫ್ರೀಕ್ವೆನ್ಸಿ ಅನ್ನಬೇಕು. ಸೊ ಹಾಗಾದರೆ ಫ್ರೀಕ್ವೆನ್ಸಿ ಅಂದರೆ ಏನಪ್ಪ ಅಂತಂದಾಗ ಒಂದು ಏಕಮಾನ ಕಾಲದಲ್ಲಿ ಒಟ್ಟು ಅಲೆಗಳ ಕಂಪನಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದಾಗ ಆವೃತ್ತಿ, ಇಟ್ ಮೀನ್ಸ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಂದರೆ ಒಂದು ಏಕಮಾನ ಕಾಲದಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಸೆಕೆಂಡಿನಲ್ಲಿ, ಫಾರ್ ಎಕ್ಸಾಂಪಲ್ ಶಬ್ದದ ಆವೃತ್ತಿ ಎಷ್ಟು ಆವೃತ್ತಿಯನ್ನು ಹೊಂದಿರ್ತದೆ, ಎಷ್ಟು ಅಲೆಗಳ ಕಂಪನ ಆಗಿರ್ತದೆ, ಆ ಕಂಪನಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಹಾಗಾದರೆ ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನ ದ್ಯಾಟ್ ಈಸ್ ಹರ್ಟ್ಜ್. ಭಾಷೆ ಕ್ವಶನ್ ಕೇಳೋಣ, ಆವೃತ್ತಿಯ ಅಂತಾರಾಷ್ಟ್ರೀಯಕ್ಕೆ ಯಾಕೆ ಏಕಮಾನ ಏನಾಗಿದೆ, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಏನಾಗಿದೆ ತಂದಾಗ ಹರ್ಟ್ಜ್ ಆಗಿದೆ. ಹಾಗಾದರೆ ಅಶ್ರವ್ಯ ಶಬ್ದ ಎಂದರೇನು, ಅಶ್ರವ್ಯ ಶಬ್ದ ವಾಟ್ ಈಸ್ ಮೀನ್ ಬೈ ಇನ್ಫ್ರಾಸಾನಿಕ್ ಸೌಂಡ್, ಯಾವ ಶಬ್ದದ ಆವೃತ್ತಿಯು 0 Hz ಇಪ್ಪತ್ತು Hz ಇರುವ ಶಬ್ದದ ಆವೃತ್ತಿಯನ್ನು ನಾವೇನೆಂದು ಕರೆಯುತ್ತೇವೆ ಅಂತಂದಾಗ ಅಶ್ರವ್ಯ ಶಬ್ದ ಅಂತ ಕರೀತೀವಿ. ನಾಳೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಬಹುದು ಅಶ್ರವ್ಯದ ಶಬ್ದದ ಆವೃತ್ತಿ ಎಷ್ಟಾಗಿದೆ ಅಂತ ಕೇಳಬಹುದು. ದ್ಯಾಟ್ ಈಸ್ 0 Hz 20 Hz ಇರುವ ಶಬ್ದದ ಆವೃತ್ತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಅಶ್ರವ್ಯ ಶಬ್ದ ಅಂತ ಕರಿತೀವಿ. ಹಾಗಾದರೆ ಅಶ್ರವ್ಯ ಶಬ್ದವನ್ನು ಮನುಷ್ಯ ಕೇಳಲು ಸಾಧ್ಯ ಏನ್ರಿ, ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ತಂದಾಗ ನಮ್ಮ ಫಾರ್ ಎಕ್ಸಾಂಪಲ್ ಕಿವಿಯ ತಮಟೆ, ಫಾರ್ ಎಕ್ಸಾಂಪಲ್ ನಮ್ಮ ಕಿವಿಯ ಆವೃತ್ತಿ ಸ್ಟಾರ್ಟ್ ಆಗೋದು ಎಲ್ಲಿತ್ತದ ತಂದಾಗ 20 Hz ಮೇಲ್ಪಟ್ಟ ಅವಾಜ್, ಫಾರ್ ಎಕ್ಸಾಂಪಲ್ ಮೇಲ್ಪಟ್ಟ ಶಬ್ದವನ್ನು ನಾವೇನು ಮಾಡೋಕ್ಕಾಗುತ್ತೆ, ಗ್ರಹಿಸಲು ಸಾಧ್ಯವಿದೆ. ಹಾಗಾದರೆ ಇಲ್ಲಿ ಏನದಪ್ಪ ಅಂತಂದಾಗ 20 Hz ಬಿಳವದ, 20 Hz ಬಿಳವದಪ್ಪ ಅಂತಂದರೆ ನಮ್ಗೆ ಏನಾಗುವುದಿಲ್ಲ, ಶಬ್ದ ಕೇಳಿಸುವುದಿಲ್ಲ. ಹಾಗಂತ ಅಲ್ಲಿ ಶಬ್ದ ಇಲ್ಲ ತನಬಾರದು, ಅದಕ್ಕೇನಂತ ಕರಿಬೇಕು, ಇನ್ಫ್ರಾಸೋನಿಕ್ ಸೌಂಡ್ ಅಂತ ಕರಿಬೇಕು. ದೇ ಆರ್ ಕಾಲ್ಡ್ ಎಸ್ ಅಶ್ರವ್ಯ ಶಬ್ದ. ಯಾಕ್ರಿ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ದ್ಯಾಟ್ ಈಸ್ ಎಲೆ ತೂಗಾಡುವಿಕೆ. ಸೊ ಯಾವುದಕ್ಕೆ ಉದಾಹರಣೆ ಆಗಿದಪ್ಪ ಅಂತಂದಾಗ ಅಶ್ರವ್ಯ ಶಬ್ದಕ್ಕಾಗಿದ್ರಿ. ಫಾರ್ ಎಕ್ಸಾಂಪಲ್ ನೀವು ಗಿಡದ ಕೆಳಗೆ ನಿಂತಿರ ತಿಳ್ಕೊರಿ, ಅವಾಗ ಏನಪ್ಪ ಅಂತಂದರೆ ಗಾಳಿ ಬರ್ತಾ ಇದೆ, ಆ ಗಾಳಿ ಬಂದಾದಾದ ಮೇಲೆ ಫಾರ್ ಎಕ್ಸಾಂಪಲ್ ಎಲೆಗಳು ಏನಾಗ್ತವಪ್ಪ ಅಂತಂದಾಗ ಕಂಪನ ಆಗ್ತವೆ, ಬಟ್ ಕಂಪನ ಆಗ್ತದ್ರಲ್ಲಿ ಏನು ಬಿಡುಗಡೆ ಆಗ್ತದೆ, ಶಬ್ದ ಬಿಡುಗಡೆ ಆಗ್ತದೆ, ಬಟ್ ಅದು ನಮ್ಮ ಕಿವಿ ಕೇಳಲ್ಲ. ಯಾಕೆ ಕೇಳಲ್ಲ, ಇಟ್ ಮೀನ್ಸ್ ಅದು 20 Hz ಕಡಿಮೆ ಅದ, 20 Hz ಕಡಿಮೆ ಅದಪ್ಪ ಅಂದರೆ ನಮ್ಗೆ ಕೇಳಿಸುವುದಿಲ್ಲ. ಆ ಅಂಗತಿಯಲ್ಲಿ ಏನದ, ಶಬ್ದ ಅದ, ಅದು ಎಂಥ ಶಬ್ದ ಅದ, ದ್ಯಾಟ್ ಈಸ್ ಅಶ್ರವ್ಯ ಶಬ್ದ, ಇಟ್ ಮೀನ್ಸ್ ಇನ್ಫ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ನಾಳೆ ನಿಮ್ಮ ಕ್ವಶನ್ ಕೇಳಬಹುದು, ಎಲೆ ತೂಗಾಡುವಿಕೆ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತಂದಾಗ ದ್ಯಾಟ್ ಈಸ್ ಅಶ್ರವ್ಯ ಶಬ್ದ. ಅದೇ ರೀತಿಯಲ್ಲಿ ಮತ್ತೆ ನೋಡಿದಾಗ ಹೃದಯದ ಬಡಿತ, ಹೃದಯದ ಬಡಿತಕ್ಕೆ ಯಾವುದಕ್ಕೆ ಉದಾಹರಣೆ ಆಗೈತ್ರಿ, ಇಟ್ ಈಸ್ ಆಲ್ಸೋ ಫಾರ್ ಎಕ್ಸಾಂಪಲ್ ಏನಂತ ಕರಿತೀವಿ, ಅಶ್ರವ್ಯ ಶಬ್ದ ಅಂತ ಕರಿತೀವಿ. ಹಂಗೆ ಹಂಗ್ರಿ ಸರ್, ನಮ್ದು ಹಾರ್ಟ್ ಬೀಟ್ ನಮ್ಗೆ ಕೇಳಾಕತ್ತದ್ರಿ. ಫಾರ್ ಎಕ್ಸಾಂಪಲ್ ಯಾವಾಗ ನಾವು ಊಟ ಆಡಿದಾಗ, ಫಾರ್ ಎಕ್ಸಾಂಪಲ್ ನಾವು ರನ್ನಿಂಗ್ ಮಾಡಿದಾಗ ಶಬ್ದದ ಆವೃತ್ತಿ ಏನಾಗ್ತದಪ್ಪ ಅಂತಂದಾಗ ಹೃದಯದ ಬಡಿತ ಹೆಚ್ಚಾಗ್ತದೆ. ಯಾವಾಗ ಹೃದಯದ ಬಡಿತ ಹೆಚ್ಚಾಗ್ತದೆ ಆವಾಗ ಸೌಂಡ್ ಹೆಚ್ಚಾಗ್ತದೆ. ಸೌಂಡ್ ಹೆಚ್ಚಾಗ್ತದಪ್ಪ ಅಂದರೆ ಅದು 20 Hz ಏನಾಗಿರ್ತದೆ, ಜಾಸ್ತಿ ಆಗಿರ್ತದೆ. ಹಾಗಾದರೆ ನಾರ್ಮಲ್ ಹಾರ್ಟ್ ಬೀಟ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಸಾಮಾನ್ಯದ ಹೃದಯದ ಬಡಿತ ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂತಂದಾಗ ಅಶ್ರವ್ಯ ಶಬ್ದ, ಇಟ್ ಮೀನ್ಸ್ ನಾವು ಕೇಳ್ಸೋಕ್ಕೆ ಸಾಧ್ಯವಿಲ್ಲ.
ಅದೇ ನಾವು ರನ್ನಿಂಗ್ ಮಾಡಿದಾಗ ಏನಪ್ಪ ಅಂತಂದಾಗ ಹೃದಯದ ಬಡಿತ ಕೇಳ್ತದೆ. ಯಾಕೆ ನಾವು ರನ್ನಿಂಗ್ ಮಾಡಿರ್ತೀವಿ, ಆವೃತ್ತಿ ಹೆಚ್ಚಾಗ್ತದೆ, ಆವೃತ್ತಿ ಹೆಚ್ಚಾದಾಗ ಸೌಂಡ್ ಹೆಚ್ಚಾಗ್ತದ, ಸೌಂಡ್ ಹೆಚ್ಚಾಯ್ತಪ್ಪ ಅಂದ್ರೆ ಅದು ಏನಾಗ್ತದೆ, ಶ್ರವ್ಯ ಶಬ್ದ ಆಗ್ತದೆ. ಬಟ್ ಸಾಮಾನ್ಯ ಹೃದಯದ ಬಡಿತ, ನಾರ್ಮಲ್ ಹಾರ್ಟ್ ಬೀಟ್ ಯಾವುದಕ್ಕೆ ಉದಾಹರಣೆ ತಂದಾಗ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫ್ರಾಸಾನಿಕ್ ಸೌಂಡ್. ಇಲ್ಲಿ ಎಲ್ಲಿ ತೂಗಾಡಕತ್ತದ ಅಂತ ಮೀನ್ಸ್ ಅಲ್ಲಿ ಏನಾಗ್ತದೆ, ಎಲ್ಲಿ ಕಂಪನ ಆಗತ್ತದ, ಹೃದಯದ ಹಾರ್ಟ್ ಬೀಟ್ ಏನಾಗ್ತದಪ್ಪ ಅಂತಂದಾಗ ಲಬ್ ಡಬ್ ಲಬ್ ಡಬ್ ಅನ್ನಾಗ್ತದೆ. ಇಟ್ ಮೀನ್ಸ್ ಏನಪ್ಪ ಅಂತಂದಾಗ ಹೃದಯವು ಕೂಡ ಏನು ಮಾಡಾಕತ್ತದ, ಆವೃತ್ತಿ ಮಾಡಾಕತ್ತದ. ಸೊ ಆವೃತ್ತಿ ಅದಪ್ಪ ಅಂತಂದಾಗ ಅಲ್ಲಿ ಬೇನ್ ಬಿಡುಗಡೆ ಆಗ್ತದ ಅಂತಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಶಬ್ದ ಬಿಡುಗಡೆ ಆಗ್ತದ. ಬಟ್ ಅದನ್ನು ನಾವು ಕೇಳ್ಸೋಕ್ಕಾಗ್ತದಂತ ಇಲ್ಲ. ಯಾಕತ್ತಂದಾಗ ಅವುಗಳ ಆವೃತ್ತಿ ಎಷ್ಟಿರ್ತದಪ್ಪ ಅಂತಂದಾಗ 20 Hz ಬಿಲೋ ಆಗಿರ್ತದೆ, ಕಡಿಮೆ ಆಗಿರ್ತದೆ. ಆದ್ದರಿಂದ ನಾವು ಕೇಳಲು ಸಾಧ್ಯವಿಲ್ಲ. ಹಾಗಾದರೆ ಸೆಕೆಂಡ್ ಒನ್ ಈಸ್ ದಟ್ ಈಸ್ ಶ್ರವ್ಯ ಶಬ್ದ, ದೇ ಆರ್ ಕಾಲ್ಡ್ ಆಸ್ ಅ ಆಡಿಯೋಬಲ್ ಸೌಂಡ್ ಅಂತ ಕರಿತೀವಿ. ಯಾವ ಶಬ್ದದ ಆವೃತ್ತಿಯು 20 Hz ಇರುವ ಶಬ್ದದ ಆವೃತ್ತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದಾಗ ಶ್ರವ್ಯ ಶಬ್ದ ಅಂತ ಕರಿತೀವಿ. ಅಂದರೆ ನಮ್ಮ ಕಿವಿಯ ತಮಟೆ ಎಲ್ಲಿಂದ ಸ್ಟಾರ್ಟ್ ಆಗ್ತದಪ್ಪ ಅಂತಂದಾಗ 20 Hz ಸ್ಟಾರ್ಟ್ ಆಗ್ತದೆ. ಎಲ್ಲಿವರೆಗೂಪ್ಪ ಅಂತಂದಾಗ 20,000 Hz ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಅದು ಯಾವುದು ಬೇಕಾದ ಸೌಂಡ್ ಇರಲಿ, ಅದು ಎಂಥದೇ ಸೌಂಡ್ ಇರಲಿ, ನಾವೇನು ಮಾಡಲ್ರಿ, ಕೇಳಲು ಸಾಧ್ಯವ ಅದಿ. ಇದು ಕಿವಿಯ ಸಾಮರ್ಥ್ಯ ಆಗಿದೆ. ಆದ್ದರಿಂದ ಇವಕ್ಕೇನಂತ ಕರಿತೀವಪ್ಪ ಅಂತಂದಾಗ ಆಡಿಯೋಬಲ್ ಕರಿತೀವಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದಾಗ ಮಾನವನ ಸಂಭಾಷಣೆ. ನೀವು ಮಾತಾಡಕತ್ತೀರಿ, ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಶನ್ ಮಾಡಾಕತ್ತೀರಪ್ಪ ಅಂತಂದಾಗ ನಾ ಮಾತಾಡೋದು ನಿಮ್ಗೆ ಕೇಳಾಕತ್ತದ, ನೀವು ಮಾತಾಡೋದು ನಾನು ಕೇಳಾಕತ್ತದಪ್ಪ ಅಂದರೆ ಅದಕ್ಕೆ ಉದಾಹರಣೆ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಶ್ರವ್ಯ ಶಬ್ದ. ಹಾಗಾದರೆ ನಿಮ್ಮ ಕಿವಿಗೆ ಏನು ಕೇಳಲು ಸಾಧ್ಯವಿದೆ, ಎಷ್ಟು ನೀವು ಕೇಳ್ತೀರಿ ಅದೆಲ್ಲ ಯಾವುದಕ್ಕೆ ಉದಾಹರಣೆ ಅಂತಂದಾಗ ದ್ಯಾಟ್ ಈಸ್ ಶ್ರವ್ಯ ಶಬ್ದಕ್ಕೆ ಉದಾಹರಣೆ ಆಗಿದೆ. ಹಾಗಾದರೆ ದ್ಯಾಟ್ ಈಸ್ ಥರ್ಡ್ ಒನ್, ದ್ಯಾಟ್ ಈಸ್ ಶ್ರವಣಾತೀತ ಶಬ್ದ ಅಂತ ಕರಿತೀವಿ, ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ಅಲ್ಟ್ರಾಸಾನಿಕ್ ಸೌಂಡ್ ಅಂದರೆ ಏನು ರೀ? ಯಾವ ಶಬ್ದದ ಆವೃತ್ತಿ ವೆರಿ ವೆರಿ ಇಂಪಾರ್ಟೆಂಟ್ 20,000 Hz ಹೆಚ್ಚಾಗಿರುತ್ತದೆಯೋ ಅದು ಏನೆಂದು ಕರೀತೇವೆ ಅಂತಂದಾಗ ಶ್ರವಣಾತೀತ ಶಬ್ದ ಅಂತ ಕರಿತೀವಿ. ಬಹಳ ಸತ ಕೇಳಿದಂಥ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಹರ್ಜ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾವುದು ಹರ್ಜ್, ಯಾವುದರ ಆವೃತ್ತಿ ಯಾವುದರ ಮೇಲೆ ಅವಲಂಬಿತವಾಗಿದೆ. ಫಾರ್ ಎಕ್ಸಾಂಪಲ್ 20,000 Hz ಹೆಚ್ಚಿತ್ತಪ್ಪ ಅಂತಂದ್ರೆ ಅದಕ್ಕೆ ಏನಬೇಕು, ಶ್ರವಣಾತೀತ ತರಂಗ ಅನ್ನಬಹುದು, ಅದೇ ರೀತಿಯಾಗಿ ಶ್ರವಣಾತೀತ ಶಬ್ದನೂ ಅನ್ನಬಹುದು, ಅದೇ ರೀತಿಯಾಗಿ ಅಲ್ಟ್ರಾಸಾನಿಕ್ನೂ ಅನ್ನಬಹುದು. ಹಾಗಾದರೆ ಇದನ್ನು ನಮ್ಗೆ ಕೇಳಲು ಸಾಧ್ಯವಿದೆ ಏನ್ರಿ? ಇಲ್ಲ. ಯಾಕೆ ಸಾಧ್ಯವಿಲ್ಲ ಅಂತಂದಾಗ ಇವುಗಳ ಆವೃತ್ತಿ ಅತಿ ಹೆಚ್ಚಾಗಿರ್ತದೆ. ಆವೃತ್ತಿ ಅತಿ ಹೆಚ್ಚಾಗಿರುವುದರಿಂದ ಶಬ್ದದ ಫ್ರೀಕ್ವೆನ್ಸಿ ಹೆಚ್ಚಾಗ್ತದೆ. ಆದ್ದರಿಂದ ಕಿವಿಯ ತಮಟೆಯು ಎಲ್ಲಿವರೆಗೂ ಸಾಧ್ಯ ತಂದಾಗ 20,000 Hz ಸಾಧ್ಯ. ಆದರೆ ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲಿವರೆಗೂ ಫಾರ್ ಎಕ್ಸಾಂಪಲ್ 20,000 Hz ಹೆಚ್ಚಾಯಿತು, ನಮಗೇನು ಮಾಡಲು ಸಾಧ್ಯವಿಲ್ಲ, ಆ ಸೌಂಡ್ ಆ ಶಬ್ದ ಯಾವುದಂತೇಳಿ ನಮಗೆ ಅರ್ಥ ಆಗುವುದಿಲ್ಲ. ಹಾಗಾದರೆ ಈಗ ಶ್ರವಣಾತೀತ ಶಬ್ದ ಅಥವಾ ಶ್ರವಣಾತೀತ ತರಂಗ ಯಾವುದಕ್ಕೆ ಉದಾಹರಣೆ ಆಗ್ಯದ? ಸೊ ಯಾವುದಕ್ಕೆ ಉದಾಹರಣೆ ಆಗ್ಯದಪ್ಪ ಅಂತಂದಾಗ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಾವಲಿ ಮತ್ತು ತಿಮಿಂಗಲ. ಇದು ಯಾವುದಕ್ಕೆ ಉದಾಹರಣೆ ಆಗಿದೆ? ಸೊ ಹಾಗಾದರೆ ಬಾವಲಿ ಮತ್ತು ತಿಮಿಂಗಲ ಯಾವುದಕ್ಕೆ ಉದಾಹರಣೆ ಆಗ್ಯದ ಅಂತಂದಾಗ ದ್ಯಾಟ್ ಈಸ್ ಶ್ರವಣಾತೀತ ಶಬ್ದ ಅಂತ ಕರಿತೀವಿ ಮಾಡಿರೋ ಆಫೀಸರ್ಸ್, ಜಸ್ಟ್ ಅನ್ ಇಮ್ಯಾಜಿನೇಷನ್ ಮಾಡಿರೋ ಆಫೀಸರ್ಸ್. ಏನತ್ ಅಂದಾಗ ಇದು ಏನಪ್ಪ ಅಂತಂದ್ರೆ ಸಮುದ್ರ ಅದ. ಇಲ್ಲಿ ಏನದಪ್ಪ ಅಂತಂದಾಗ ಒಂದು ತಿಮಿಂಗ್ಲ ಅದ ತಿಳ್ಕೊಂಡು, ಜಸ್ಟ್ ಇನ್ ಇಮ್ಯಾಜಿನೇಷನ್ ಪರ್ಪಸ್. ಸರ್ ಹಿಂಗೆ ಯಾಕಂದರೆ ತಿಮಿಂಗ್ಲ ತನಬಾರ್ದು, ಹ್ಞೂ ಅನ್ನಬೇಕು. ಸೊ ಹಾಗಾದರೆ ವೆರಿ ವೆರಿ ಇಂಪಾರ್ಟೆಂಟ್, ಇದು ತಿಮಿಂಗ್ಲ ಅದ. ತಿಮಿಂಗ್ಲ ಯಾವುದಕ್ಕೆ ಉದಾಹರಣೆ ತಂದಾಗ ಶ್ರವಣಾತೀತ ಶಬ್ದ ಅಥವಾ ಶ್ರವಣಾತೀತ ತರಂಗಗಳಿಗೆ ಉದಾಹರಣೆ ತಂದ್ವಿ. ಹಾಗಾದರೆ ಫಾರ್ ಎಕ್ಸಾಂಪಲ್ ತಿಮಿಂಗಲು ತನ್ನ ಕಿವಿರೆಗಳ ಮುಖಾಂತರ ಏನು ಬಿಡ್ತಾ ಹೋಗ್ತಿರ್ತದಪ್ಪ ಅಂತಂದಾಗ ಶ್ರವಣಾತೀತ ತರಂಗಗಳನ್ನ ಬಿಡ್ಕೋತ ಹೋಗ್ತಿರ್ತದೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಇಲ್ಲಿ ಯಾರಾದರಪ್ಪ ಅಂತಂದರೆ ಜಸ್ಟ್ ಅನ್ ಈಜನ ಸೈಮನ್ ಅಂತ ತಿಳ್ಕೊಂಡು ಒಬ್ಬ ವ್ಯಕ್ತಿ ಎಲ್ಲದರಲ್ಲಿ ಬಿದ್ದಾನೆ ರೀ, ಸಮುದ್ರದಾಗ ಬಿದ್ದಾನೆ. ಹಾಗಾದರೆ ಈ ತಿಮಿಂಗ್ಲ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯನ್ನು ತಿನ್ನಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಅದಕ್ಕೆ ತಿಮಿಂಗ್ಲ ಅಶ್ವೇಗದ ತಿಳ್ಕೊಂಡು ಈಸ್ ಅನ್ ವೆರಿ ವೆರಿ ಹ್ಯಾಂಗ್ರಿ. ಯಾವುದಪ್ಪ ಅಂತಂದ್ರೆ ತಿಮಿಂಗ್ಲ ಭಾಳ ಅಶ್ವೇಗದ, ಅದಕ್ಕೆ ಏನು ಬೇಕಾಗಿದೆಪ್ಪ ಅಂತಂದ್ರೆ ಊಟ ಬೇಕಾಗಿದೆ. ಕರೆಕ್ಟ್ ಟೈಮಿಗೆ ಯಾರು ಸಿಕ್ಕಾರ ಅಲ್ಲಿ ಸೈಮನ್ ಸಿಕ್ಕಾನ. ಸೊ ಹಾಗಾದರೆ ಇಲ್ಲಿ ಏನಪ್ಪ ಅಂತಂದಾಗ ತಿಮಿಂಗ್ಲ ಏನು ಬಿಡ್ತಿರ್ತದೆ, ಶ್ರವಣಾತೀತ ತಿರುಗಳು ಬಿಳ್ಕೊತಿರ್ತದೆ. ಯಾವಾಗ ಇದು ಶ್ರವಣಾತೀತ ತರಂಗ ಒಬ್ಬ ವ್ಯಕ್ತಿಯ ಮೇಲೆ ಬೀಳುತ್ತದೆ, ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲಾಸ್ ಆಫ್ ರಿಫ್ಲ್ಯಾಕ್ಷನ್. ಬೆಳಕಿನ ಫಾರ್ ಎಕ್ಸಾಂಪಲ್ ಪ್ರತಿಫಲನದ ಕಾನ್ಸೆಪ್ಟ್ ಎಲ್ಲಿ ಯೂಸ್ ಆಗ್ತದಪ್ಪ ಅಂತಂದಾಗ ಎಲ್ಲಿ ಯೂಸ್ ಆಗ್ತದ್ರಿ, ಶ್ರವಣಾತೀತ ತರಂಗಲ್ಲಿ ಯೂಸ್ ಆಗ್ತದೆ. ಇಟ್ ಮೀನ್ಸ್ ತಿಮಿಂಗ್ಲದಲ್ಲಿ ಬೀಳ್ತದೆ.
ಶಬ್ದದ ವಸ್ತು, ಫಾರ್ ಎಕ್ಸಾಂಪಲ್ ಶಬ್ದ ಒಂದು ವಸ್ತುವಿನ ಬಿದ್ದಾಗ ಅದು ಹಿಂದಕ್ಕೆ ಹೋಗೋದನ್ನೇ ನಾವೇನಂತ ಕರಿತೀವಿ, ಶಬ್ದದ ಪ್ರತಿಫಲನ. ಈ ಶಬ್ದದ ಪ್ರತಿಫಲನ ಇರುವುದರಿಂದ ತಿಂಗಳ ಏನು ಮಾಡ್ತದಪ್ಪ ಅಂತಂದ್ರೆ ಅಲ್ಲಿ ಯಾವುದೇ ವಸ್ತು ಆಗಿರ್ಬೋದು ಅದು ಈಸಿಯಾಗಿ ಏನು ಮಾಡ್ತದ್ರಿ, ಐಡೆಂಟಿಫೈ ಮಾಡ್ತದೆ. ಅದೇ ರೀತಿಯಾಗಿ ಬಾವಲಿ ಕೂಡ. ಬ್ಯಾಟ್ ಏನು ಮಾಡ್ತದಪ್ಪ ಅಂತಂದಾಗ ಅದು ಕೂಡ ಏನು ಮಾಡ್ತದ್ರಿ, ಶ್ರವಣಾತೀತ ತರಂಗಗಳನ್ನ ಬಿಡ್ಕೋತ ಹೋಗ್ತಿರ್ತದೆ. ಯಾವಾಗ ಒಂದು ವಸ್ತುವಿನ ಮೇಲೆ ಬೀಳ್ತದ ಆವಾಗ ಏನಪ್ಪ ಅಂತಂದ್ರೆ ಬಾವಳಿಗೆ ಏನು ಅರ್ಥ ಆಗ್ತದ್ರಿ, ಅಲ್ಲಿ ಏನೋ ಒಂದು ವಸ್ತು ಅದ ಅಂತೇಳಿ. ಆದ್ದರಿಂದ ಬಾವಳಿ ಈಸಿಯಾಗಿ ಏನು ಮಾಡ್ತದಪ್ಪ ಅಂತಂದಾಗ ರಾತ್ರಿ ವೇಳೆಯಲ್ಲಿ ಆರಾಮಾಗಿ ಹಾರಾಡ್ತದೆ. ಯಾಕಂತಂದಾಗ ಬಾವಳಿ ಕೂಡ ಏನು ಬಿಡ್ತದಿರ್ತದ್ರಿ, ಸಾರಿ ಬಾವಳಿ ಕೂಡ ಏನು ಬಿಡ್ತಾ ಇರ್ತದಪ್ಪ ಅಂತಂದಾಗ ಶ್ರವಣಾತೀತ ತರಂಗಗಳನ್ನು ಬಿಡ್ತಾ ಇರ್ತದೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಪ್ಪ ಅಂತಂದಾಗ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಕೇಳಬಹುದಾದ ಕ್ವಶನ್ಸ್ ಯಾವತ್ತಂದಾಗ ಟೈಪ್ಸ್ ಆಫ್ ಸೌಂಡ್. ಒಂದನೇದು ಯಾವುದಪ್ಪ ಅಂತಂದಾಗ ಶ್ರವ್ಯ ಶಬ್ದ, ಎರಡನೇದು ಯಾವುದಪ್ಪ ಅಂದಾಗ ಅಶ್ರವ್ಯ ಶಬ್ದ, ಮೂರನೇದು ಯಾವುದಪ್ಪ ಅಂತಂದಾಗ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಟ್ರಾಸೋನಿಕ್, ಅದೇ ಏನಂತ ಕರಿತೀವಪ್ಪ ಅಂತಂದಾಗ ಶ್ರವಣಾತೀತ ಶಬ್ದ ಅಂತ ಹೇಳ್ತಾ. ಅದೇ ರೀತಿಯಾಗಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.